ಬ್ರೇಕ್ ನ ನಂತರ ಸೆಂಡ್ ಮೈ ಗಿಫ್ಟ್ ಡೆಲಿವರಿಂಗ್ ಎಮೋಷನ್ಸ್ ಅರ್ಪಿಸುವ ಜನತಾ ಅದಾಲತ್ ಇದು ಜನಶ್ರೀ ಅದಾಲತ್ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಓಂ ಪ್ರಕಾಶ್ ರಾವ್ ಅವರ ವಿಚಾರಣೆಯನ್ನು ಮುಂದುವರಿಸ್ತಾ ಇದ್ದೀವಿ ಈಗ ಸೆಕೆಂಡ್ ಕ್ವಶನ್ ಸರ್ ಈಗ ಬರುವಂಥದ್ದು ನೀವು ಹೇಳಿದ್ರಿ ಪೊಲೀಸ್ ಇಲಾಖೆ ಬಗ್ಗೆ ಸಾಕಷ್ಟು ಅನುಭವ ಇದೆ ಅಂತ ನಿಮ್ಮ ಪ್ರಕಾರ ಒಬ್ಬ ಪರ್ಫೆಕ್ಟ್ ಪೊಲೀಸ್ ಪರ್ಸನಲ್ ಅಂದ್ರೆ ಏನು ಹೌ ಯು ಡಿಫೈನ್ ಅದು ತುಂಬಾ ಕಷ್ಟದ ಕೆಲಸ ಅಂತ ನೀವು ಕೊಟ್ಟಿದ್ದೀರಿ ಒಬ್ಬ ಐಡಿಯಲ್ ಪೊಲೀಸ್ ಮ್ಯಾನ್ ಏನಂದ್ರೆ ಅವರು ತಮ್ಮ ಪರ್ಸನಲ್ ವಿಷಯ ಮತ್ತೆ ಅಫಿಷಿಯಲ್ ವಿಷಯ ಮಿಕ್ಸ್ ಮಾಡಬಾರ್ದು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಕಾನೂನು ನಾಲೆಜ್ ಇರಬೇಕು ಆಮೇಲೆ ಬಯಸ್ಡ್ ಆಗಿ ಕೆಲಸ ಮಾಡಬಾರ್ದು ಜಾತಿ ಧರ್ಮ ಕಮ್ಯುನಿಟಿ ಫೇವರ್ಸು ಎಲ್ಲ ಮರ್ತು ಬಿಡಬೇಕು ಆಮೇಲೆ ಪ್ರಾಂಪ್ಟ್ ಆಗಿ ಕೆಲಸ ಮಾಡಬೇಕು ಅಷ್ಟೇ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಸರ್ ಇಷ್ಟು ಹೇಳ್ತಾ ಇದ್ರು ಒಬ್ಬ ಪರ್ಸನಲ್ ಆಗಿ ಒಬ್ಬ ಪರ್ಫೆಕ್ಟ್ ಒಬ್ಬ ಪೊಲೀಸ್ ಅಧಿಕಾರಿಗೆ ಇರಬೇಕಾಗಿರೋದು ಒಬ್ಬ ಪೊಲೀಸ್ ಅಧಿಕಾರಿ ಸರಿಯಾಗಿ ಕಾರ್ಯನಿರ್ವಾಹ ಮಾಡಬೇಕಾದ್ರೆ ಇಲಾಖೆ ಒಬ್ಬ ಪೊಲೀಸ್ ಅಧಿಕಾರಿಗೆ ಏನೇನು ಕೊಡ್ಬೇಕು ಸರ್ ಪೊಲೀಸ್ ಅಧಿಕಾರಿಗಳಿಗೆ ಏನೇನು ಕೊಡಬೇಕು ಎಲ್ಲ ಕೊಡ್ತಾರೆ ಯಾವುದು ಕಮ್ಮಿ ಏನಿಲ್ಲ ಅದರಲ್ಲಿ ಏನೇನು ಕೊಡ್ತಾರೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಕೆಲವು ವಿಷಯ ಗೊತ್ತಿರಬೇಕು ಕೆಲವು ವಿಷಯ ಗೊತ್ತಿರ್ಲಿಲ್ಲ ಹೇಳಿ ಎಲ್ಲ ಸೌಲಭ್ಯಗಳ ಕೊಡ್ತಾರೆ ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಅದಕ್ಕೆ ತಕ್ಕ ನಾವು ಆ ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ ರೆಡಿ ಇರಬೇಕು ಅಷ್ಟೇ ಸ್ಪೆಸಿಫಿಕ್ ಆಗಿ ನಾವು ಹೇಳಲಿಕ್ಕೆ ಆಗಲ್ಲ ಬಟ್ ಇನ್ವೇರಿಬಲಿ ನಾವು ನೋಡಿದರೆ ಆಲ್ ಫೆಸಿಲಿಟೀಸ್ ಆರ್ ಗಿವನ್ ನೀವು ಬೇರೆ ರಾಜ್ಯ ಕಂಪೇರ್ ಮಾಡಿದರೆ ಕರ್ನಾಟಕದಲ್ಲಿ ಸಾಕಷ್ಟು ಸೌಲಭ್ಯತೆ ಕೊಟ್ಟಿದ್ದಾರೆ ವಿ ಆರ್ ಮಚ್ ಬೆಟರ್ ದನ್ ಮೆನಿ ಅದರ್ ಸ್ಟೇಟ್ಸ್ ಅಂಡ್ ನಮ್ಮ ಪೊಲೀಸ್ ಅದೇ ರೀತಿ ನಮ್ಮ ಪರ್ಫಾರ್ಮೆನ್ಸ್ ಕರ್ನಾಟಕ ಪೊಲೀಸ್ ಕೂಡ ಅದಕ್ಕೆ ತಕ್ಕಿದೆ ನೀವು ಹೇಳಿದ್ರೆ ಅದಕ್ಕೆ ನಮ್ಮ ಹತ್ರ ಸುಮಾರು ಸಂಖ್ಯೆನಲ್ಲಿ ಕೇಸ್ಗಳಿರ್ತದೆ ಕೆಲವು ಕೇಸ್ ಡಿಸ್ಪೋಸ್ ಮಾಡಲಿಕ್ಕೆ ತನಿಖೆ ಕಂಪ್ಲೀಟ್ ಮಾಡಲಿಕ್ಕೆ 1 ತಿಂಗಳು ಸಾಕು ಕೆಲವರಿಗೆ 6 ತಿಂಗಳು ಸಾಕು ಕೆಲವು ಕೇಸ್ ತುಂಬಾ ಕಾಂಪ್ಲಿಕೇಟೆಡ್ ಇರ್ತದೆ ತುಂಬಾ ರಿಪೋರ್ಟ್ಗಳು ಬರಲಿಕ್ಕೆ ಇರ್ತದೆ 1 ವರ್ಷ ಆಗ್ತದೆ ಕೆಲವು ಕೇಸ್ಗಳು ಏನಾಗ್ತದೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಡಿಟ್ ರಿಪೋರ್ಟ್ ಕೆಲವು ಕಡೆ 420 ಕೇಸು 406 ಅಂದ್ರೆ ಹೇಳ್ತಾರಲ್ಲ ಇದೆಲ್ಲ ಈ ಟ್ರಾನ್ಸಾಕ್ಷನ್ಸ್ ಮಿಸ್ಅಪ್ರೋಪ್ರಿಯೇಷನ್ಸ್ ಅಂತ ಕೇಸ್ಗಳಲ್ಲಿ ವಾಲ್ಯೂಮ್ನಸ್ ವರ್ಕ್ ಇರ್ತದೆ ಅದಕ್ಕೆ ಜಾಸ್ತಿ ಟೈಮ್ ಬೇಕಾಗತ್ತೆ ಸರ್ ನೀವು ಪೊಲೀಸ್ ಮಹಾನಿರ್ದೇಶಕರಾಗಿದ್ದೀರಿ ಪೊಲೀಸ್ ಇಲಾಖೆ ಮುಖ್ಯಸ್ಥರಾಗಿದ್ದೀರಿ ರಾಜ್ಯದ್ದು ನೀವು ಹೇಳಿದ್ರಿ ಪೊಲೀಸ್ ಇಲಾಖೆ ಒಬ್ಬ ಪೊಲೀಸ್ ಅಧಿಕಾರಿಗೆ ಏನೆಲ್ಲ ಕೊಡಬೇಕಾಗಿತ್ತು ಎಲ್ಲ ಕೊಟ್ಟಿದೆ ಅಂತ ಬಟ್ ನಿಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೀವಿ ಸರ್ ಪೊಲೀಸ್ ಇಲಾಖೆ ಎಲ್ಲ ಕೊಟ್ಟಿದ್ರು ಕೂಡ ರಜಾ ಕೊಡಲಿಲ್ಲ ಅಂತೇಳಿ ಒಬ್ಬ ಇನ್ಸ್ಪೆಕ್ಟರ್ನ ಗುಂಡಿಟ್ಟು ಒಬ್ಬ ಪಿ ಸಿ ಕೊಲ್ತಾರೆ ಇದೇ ಇನ್ನೊಬ್ಬರು ಹಿರಿಯ ಅಧಿಕಾರಿಗಳು ನಮ್ಮ ಪೊಲೀಸ್ ಇಲಾಖೆಯಿಂದ ನಮಗೆ ಕೊಡಬೇಕಾದಂಥ ರಜಾ ಸಿಗಲಿಲ್ಲ ಅಂತೇಳಿ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ ಇದೇ ಪೊಲೀಸ್ ಇಲಾಖೆಯಲ್ಲಿ ವರ್ಕಿಂಗ್ ಅವರ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಪೊಲೀಸ್ ಕಾನ್ಸ್ಟೇಬಲ್ಗಳ ಮನೇಲಿ ಗಲಾಟೆ ಆಗ್ತಾರೋದು ವರದಿ ಆಗ್ತಾ ಇದೆ ಇಲಾಖೆ ಎಲ್ಲ ಕೊಡ್ತಾ ಇದ್ರು ಈ ಸಮಸ್ಯೆಗಳು ಯಾಕಿದೆ ಸರ್ ಇದು ಈ ಸಮಸ್ಯೆ ಹೊಸದ ಏನಲ್ಲ ನಮ್ಮ ಇಲಾಖೆಗೆ ಬೇರೆ ಇಲಾಖೆಗೆ ಸುಮಾರು ವ್ಯತ್ಯಾಸ ಇದೆ ಸೊ ನಾವು ನಮ್ಮ ಪೊಲೀಸರು 24 ತಾಸು ಕೆಲಸ ಮಾಡ್ತಾರೆ ಆದರೂ ಕೂಡ ನಾವು ಟ್ರೈ ಮಾಡ್ತೀವಿ ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ ಅಷ್ಟು ಮಟ್ಟಿಗೆ ಅವ್ರ ವೆಲ್ಫೇರ್ನಲ್ಲಿ ನಾವು ಈ ಡ್ಯೂರೇಷನ್ಸ್ ಟೈಮ್ ಡ್ಯೂರೇಷನ್ಸ್ ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಓಕೆ ಆದರೆ ಪೊಲೀಸ್ ಇಲಾಖೆಯಲ್ಲೂ ನಮ್ಮ ರೀತಿಯಾದಂಥ ಮನುಷ್ಯರ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಜನ ಪೊಲೀಸ್ ಕಾನ್ಸ್ಟೇಬಲ್ಗಳು ಅವಳತ್ಕೊಂಡಿರೋದು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಗಮನಕ್ಕೆ ತನ್ನಿ ಅಂತ ಹೇಳಿರುವಂಥದ್ದು ಒಂದು ವರ್ಕ್ ಟೈಮಿಂಗ್ಸ್ ಅಲ್ಲಿ ಅವ್ರಿಗೆ ಕೊಡಬೇಕಾದಂಥ ಫೆಸಿಲಿಟಿ ಮತ್ತೆ ಮಿನಿಮಮ್ ಆಗಿ ಒಬ್ಬ ಮನುಷ್ಯ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಒಂದು ರಜೆ ಅದನ್ನ ಒಂದು ರೆಗ್ಯುಲರೈಸ್ ಮಾಡಿ ಅಂತ ಇತ್ತೀಚೆಗೆ ತೆಲಂಗಾಣ ಬಗ್ಗೆ ನಾನು ಹೇಳ್ತೀನಿ ತಮಗೆ ಅದರ ಬಗ್ಗೆ ನಾವು 5 ವರ್ಷ ಹಿಂದೆ ಕೂಡ ನಮ್ಮ ಡಿ ಜಿ ಸಾಹೇಬ್ಗೆ ಹೇಳಿದೆ ಆ ಡಿ ಜಿ ಕುರ್ ಸಾಹೇಬ್ ಕೂಡ ಗವರ್ಮೆಂಟ್ ಗಮನಕ್ಕೆ ತಂದಿದ್ದರು ಏನಾಗಿದೆ ಇವತ್ತು ಮೊನ್ನೆ ನಮ್ಮ ಪ್ರೈಮ್ ಮಿನಿಸ್ಟರ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿ ಬಂದಿದ್ದೀನಿ ನಮ್ಮ ಸಲಹೆ ಕೂಡ ಪ್ರೈಮ್ ಮಿನಿಸ್ಟರ್ ಕೇಳುವಾಗ ನಾನು ಅದೇ ಹೇಳಿದೆ ಕೇಳಿದ್ರು ನಿಮ್ಮ ಸಲಹೆ ಅಲ್ಲಿ ಸಲಹೆಗಳು ಕೇಳಿದಾಗ ನಾನು ಇಂಪಾರ್ಟೆಂಟ್ ಪಾಯಿಂಟ್ ಏನೆಲ್ಲ ಹೇಳಿದ್ರಿ ಪೊಲೀಸ್ ಸ್ಟೇಷನ್ ನಿಮ್ಮಲ್ಲಿ ಹೇಗೆ ನಾವು ರಿಫಾರ್ಮ್ಸ್ ಮಾಡಬೇಕು ಅಂತ ಕೇಳಿದಾಗ ನಾನು ಹೇಳಿದೆ ಕಾಸ್ಮೆಟಿಕ್ ರಿಫಾರ್ಮ್ಸ್ ಬೇಡ ಫೈನಲ್ ಆಗಿ ಕೊನೆಗೆ ನಿಮಗೆ ಒಳ್ಳೆ ರೊಬಸ್ಟ್ ರಿಫಾರ್ಮ್ಸ್ ಬೇಕಂದ್ರೆ ನೀವು 3 ಶಿಫ್ಟ್ ಮಾಡಿ ಅಂತ ಹೇಳಿದೆ ನಾನು ಮೂರು ಶಿಫ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ 3 ಶಿಫ್ಟ್ ಮಾಡಿ ಸ್ಟೇಷನ್ನಲ್ಲಿ ಯಾಕಂದರೆ ಯಾರಿಗೆ 8 ತಾಸಿನಿಂದ ಜಾಸ್ತಿ ಕೆಲಸ ಮಾಡಲಿಕ್ಕೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಕೆಲವು ಸತಿ ಸಂದರ್ಭದಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಮಾಡಲಿ 10 ತಾಸು ಮಾಡಲಿ 12 ತಾಸು ಮಾಡಲಿ ಆದರೆ ಸಾಮಾನ್ಯವಾಗಿ 8 ತಾಸಕ್ಕಿಂತ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು
ದಯವಿಟ್ಟು ಇದು ಎಲ್ಲ ಕಡೆ ಇಂಟ್ರೊಡ್ಯೂಸ್ ಮಾಡಿಸಿ ಅಂತ ನಾನು ಹೇಳಿದೆ. ಥಿಯರಟಿಕಲಿ ಎಲ್ಲ ನಾವೆಲ್ಲರೂ ಒಪ್ಕೊಡ್ತೀವಿ, ನಮ್ಮ ಸರ್ಕಾರ ಕೂಡ ಪಾಪ ಒಪ್ಕೊಡ್ತಾರೆ ಎಲ್ಲರೂ. ಆದರೆ ಇದು ಒಂದೇ ಸರಿ ಮೂರು ಪಾಳ ಜಾಸ್ತಿ ಸಂಖ್ಯೆ ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ, ಅಷ್ಟು ಫೈನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗ್ತದೆ ಅಂತ ಬಂದು. ಎರಡನೇದು ಇರೋದ್ರಲ್ಲಿ ನಮಗೆ 20,000 ವೇಕೆನ್ಸಿ ಇದ್ದಾಗ ಫಸ್ಟ್ ಅದೇ ತುಂಬಿಕೊಳ್ಳೋಣ ಅಂತ. ಯಾವಾಗ ತುಂಬ್ಕೋತೀರಿ ಸರ್? ಅಲ್ಲ ಈಗ ಒಂದೇ ದಿವಸ ತುಂಬ್ಕೊಳ್ಳಿಕ್ಕಾಗಲ್ಲ, ಅರ್ಧ ತುಂಬಲಿಕ್ಕೆ ಆಗಲೇ ಇದು ಆಗಿದೆ, ಶುರುವಾಗಿದೆ ಮತ್ತು ಕಂಪ್ಲೀಟ್ ಆಗಿದೆ. ಇನ್ನೂ ಅರ್ಧ ಆಗಿದೆ, ನೋಟಿಫಿಕೇಶನ್ಸ್ ಕೂಡ ಆಗಿದೆ, ಈಗ ಕೆಲಸ ಶುರು ಆಗ್ತದೆ ಶೀಘ್ರವಾಗಿ. ಸೊ ತುಂಬಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನೆಕ್ಸ್ಟ್ 1 ಇಯರ್ನಲ್ಲಿ ನಮ್ಮದು ಈ 20% ವೇಕೆನ್ಸಿ ಎಲ್ಲ ಕ್ಲೋಸ್ ಆಗ್ತದೆ. ಆದರೆ ಎಲ್ಲ ಜೀರೋಗೆ ಬಂದುಬಿಡ್ತದೆ ಅಂತ ಹೇಳಲಿಕ್ಕಾಗಲ್ಲ, ಯಾಕೆಂದರೆ ನೆಕ್ಸ್ಟ್ 1 ಇಯರ್ನಲ್ಲಿ ಕೆಲವು ರಿಟೈರ್ಮೆಂಟ್ ಆಗ್ತಾರೆ, ಕೆಲವು ವಾಲಂಟ್ರಿ ಹೋಗ್ತಾರೆ, ಕೆಲವು ಹೊಸ ಪೋಸ್ಟ್ ಕ್ರಿಯೇಟ್ ಆಗ್ತದೆ. ಸೊ ಈ ಒಂದು ವ್ಯತ್ಯಾಸ ಸ್ವಲ್ಪ ಇದ್ದೇ ಇರ್ತದೆ ಯಾವಾಗಲೂ, ಇದು ಹೊಸ ವಿಷಯ ಏನಲ್ಲ. ದಟ್ ಈಸ್ ಅ ರೆಗ್ಯುಲರ್ ಥಿಂಗ್, ಬೇಸಿಕ್ ಥಿಂಗ್, ಅದನ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಅವಾಗ ಮಾಡ್ತಾ ಇದ್ದೀವಿ, ಇದು ಸತತವಾಗಿ ಆಗ್ತಾ ಇದೆ. ಈಗ ಒಂದು ದಿವಸದಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಸುಮಾರು ಬದಲಾವಣೆ ಆಗಿದೆ. 10 ಇಯರ್ ಅಲ್ಲಿ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಸಮ್ ಚೇಂಜಸ್? ಅಲ್ಲ, ನಾನು 1-10 ಇಯರ್ ಇಸ್ ನಾಟ್ ಇಂಪಾರ್ಟೆಂಟ್. ನಾನು ಏನು ಹೇಳ್ತಾರೆ ಸರ್, ಈ ವಿಚಾರಣೆಯಲ್ಲಿ ನಮಗೊಂದು ಉತ್ತರ ಬೇಕಾಗಿರೋ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಕಳೆದ 10-15-20 ವರ್ಷದಿಂದ ಯಾವಾಗ ಈ ಮಾಡರ್ನೈಸೇಷನ್ ಫಂಡ್ ಶುರುವಾಯಿತು ಗವರ್ಮೆಂಟ್ ಆಫ್ ಇಂಡಿಯಾನಿಂದ, ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಸ್ಟೇಟ್ ಗವರ್ಮೆಂಟ್ನವರು ಕೊಡಲಿಕ್ಕೆ ಶುರು ಮಾಡಿದ್ರು, ಆವಾಗ ಪ್ಲಾನ್ ಮತ್ತು ನಾನ್ ಪ್ಲಾನ್ ಎರಡೂ ಬೇರೆ ಬೇರೆ ಎಕ್ಸ್ಪೆಂಡಿಚರ್ ನಮಗೆ ಬಂತು ದುಡ್ಡು. ಅದರಲ್ಲಿ ಭಾಳ ಬಿಲ್ಡಿಂಗ್ಗಳು, ರೆಸಿಡೆನ್ಷಿಯಲ್ ಬಿಲ್ಡಿಂಗು, ನಾನ್ ರೆಸಿಡೆನ್ಷಿಯಲ್ ಬಿಲ್ಡಿಂಗು ಸುಮಾರು ಇಂಪ್ರೂವ್ ಆಯಿತು. ಆಮೇಲೆ ಗಾಡಿಗಳ ಸಂಖ್ಯೆ ಸುಮಾರು ಆಗಿಬಿಟ್ಟಿದೆ. ಕಳೆದ 10 ವರ್ಷ ನೋಡಿದರೆ 10-15 ವರ್ಷದಲ್ಲಿ ಸುಮಾರು ಗಾಡಿಗಳು ಇಲಾಖೆಗೆ ಬಂದಿದೆ. ಎಷ್ಟು ಗಾಡಿ ನಮ್ಮ ಎಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಗಾಡಿಗಳು ಬಂದಿದೆ. ನಮ್ಮ ನಾನೇನು ಕೇಳ್ತಾ ಇದ್ದೀನಿ ನಮ್ಮ ಆಫೀಸರ್ಗಳಿಗೆ, ಯಾವುದು ನಿಮ್ಮ ಹತ್ರ ಗಾಡಿಗಳು ಆಗಲಿ ಬೇರೆ ಇಕ್ವಿಪ್ಮೆಂಟ್ ಆಗಲಿ ಸರಿಯಾಗಿ ದಯವಿಟ್ಟು ಮೇಂಟೈನ್ ಮಾಡಿ ಅಂತ. ಅದು ನನ್ನ ಅಪೀಲ್ ಅವ್ರಿಗೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಒಂದು ಹೊಸ ಗಾಡಿ ಬಂದರೆ ಒಂದು 3 ವರ್ಷ ಯೂಸ್ ಮಾಡಿಕೊಂಡು ಒಂದು ಮೂಲೆಗೆ ಹಾಕಿಬಿಡ್ತಾರೆ, ಹೊಸ ಗಾಡಿ ಕೇಳ್ತಾರೆ. ಅದು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಅದು ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ನಮ್ಮ ರಿಸೋರ್ಸ್ಗಳು ಸರಿಯಾಗಿ ಇಟ್ಕೊಡ್ಬೇಕು, ಸರಿಯಾಗಿ ಉಪಯೋಗ ಮಾಡಬೇಕು. ಆದರೆ ಕೂಡ ಕೆಲವು ವಿಷಯನಲ್ಲಿ ನಾವು ಇನ್ನೂ ಕೂಡ ನಮಗೆ ಗಾಡಿಗಳು ಬೇಕು. ಈ ಘನ ಸರ್ಕಾರವು ನಮಗೆ 300 ಹೈವೇ ಪೆಟ್ರೋಲ್ ವೆಹಿಕಲ್ಗಳು ಸ್ಯಾಂಕ್ಷನ್ ಮಾಡಿದೆ. ಅದಕ್ಕೆ ಹಂತ ಹಂತನಲ್ಲಿ ಅಂದರೆ 3 ವರ್ಷದಲ್ಲಿ 100 ಅಂತ ಹೈವೇ ಪೆಟ್ರೋಲ್ ವೆಹಿಕಲ್ಗಳು ಅವರು ಅದನ್ನು ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ, ಸ್ಯಾಂಕ್ಷನ್ ಆಗಿದೆ. ಅದರ ಬಗ್ಗೆ ನಾವು ಪರ್ಚೇಸ್ ಮಾಡಲಿಕ್ಕೆ ವ್ಯವಸ್ಥೆ ಶುರು ಮಾಡ್ತಾ ಇದ್ದೀವಿ ಈಗ. ಅದು ಆಗಿಬಿಟ್ಟೆ ನಮ್ಮದೆಲ್ಲ ಕರ್ನಾಟಕ ಸ್ಟೇಟ್ನಲ್ಲಿ ಎಷ್ಟು ನ್ಯಾಷನಲ್ ಹೈವೇಗಳಿದೆ ಅಲ್ಲೆಲ್ಲ ಪೊಲೀಸ್ ಗಾಡಿಗಳು, ಎಲ್ಲ ಪೊಲೀಸ್ ಗಾಡಿಗಳು ಓಡಾಡ್ತದೆ. ಅಟ್ಲೀಸ್ಟ್ ಒಂದು ಜೂರಿಸ್ಟ್ರಿಕ್ಷನ್ ಏನಿದೆ ಅದು ಇರ್ತದೆ, ನಾವು ಫಿಕ್ಸ್ ಮಾಡಿಬಿಡ್ತೀವಿ. ಆಮೇಲೆ ಈಗ ನಾವು ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ನಮ್ಮ ಸ್ಟೇಷನ್ ಕೆಲಸಗಳು ಚುರುಕು ಮಾಡಲಿಕ್ಕೆ. ಜನಗಳು ನಮ್ಮ ಅಪ್ರೋಚ್ ಹೇಗೆ ಮಾಡಬೇಕು ಅಂತ ಕೆಲವು ಕಡೆ ಕಷ್ಟ ಆಗ್ತದೆ. ಅವರು ನೇರವಾಗಿ ನಮಗೆ ಏನಾದ್ರು ಕಂಪ್ಲೇಂಟ್ ಫೈಲ್ ಮಾಡಬೇಕಂದ್ರೆ, ಯಾವುದು ಮೊಬೈಲ್ ಕಳ್ತನ ಆಗಿದೆ ಅಥವಾ ಏನು ಪಾಸ್ಪೋರ್ಟ್ ಮಿಸ್ ಆಗಿದೆ ಅಥವಾ ಕೆಲವು ಕಾರಣದಿಂದ ಕಂಪ್ಲೇಂಟ್ ಮಾಡೋದು ಅವಶ್ಯಕ ಇರ್ತದೆ. ಎಂಥ ವಿಷಯಗಳಲ್ಲಿ ನಮ್ಮ ಡೆಲ್ಲಿ ಪೊಲೀಸ್ನಲ್ಲಿ ಮಾಡಿದ್ದಾರೆ, ಆ್ಯಪ್ಸ್ಗಳು ಕೆಲವು ಮಾಡಿದ್ದಾರೆ, ಆ ಆ್ಯಪ್ಸ್ಗಳು ನಾವು ಕರ್ನಾಟಕದಲ್ಲಿ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈಗ 1 by 1. ಸೊ ಈಗ ಅನುಕೂಲ ಮಾಡಲಿಕ್ಕೆ ಆವಾಗ ಏನಾಗ್ತದೆ, ಮ್ಯಾನ್ಯುವಲ್ ಕೆಲಸ ಸ್ವಲ್ಪ ಕಮ್ಮಿ ಆಗ್ತದೆ ಪೊಲೀಸ್ ಅವ್ರದ್ದು. ಖಂಡಿತ. ಓಂ ಪ್ರಕಾಶ್ ಅವರೇ, ಇಡೀ ವಿಚಾರಣೆಯನ್ನು ಎದುರಿಸಿದ್ರಿ, ಉತ್ತರವನ್ನು ಕೊಟ್ಟಿದ್ದೀರಿ. ಈಗೊಂದು ಈ ವಿಚಾರಣೆಯಲ್ಲಿ ಒಂದು ಬ್ರೇಕ್ ತೆಗೆದುಕೊಳ್ಳುವಂತ ಸಮಯ. ಬ್ರೇಕ್ ತೆಗೆದುಕೊಂಡ ನಂತರ ಈ ಒಂದು ಇಡೀ ವಿಚಾರಣೆ ಬಗ್ಗೆ ನ್ಯಾಯಾಧೀಶರು ಕೂಡ ತಮ್ಮ ಒಂದು ಕಾಮೆಂಟ್ ಅನ್ನು ಪಾಸ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಸೆಂಡ್ ಮೈ ಗಿಫ್ಟ್ ಡಿಲಿವರಿಂಗ್ ಎಮೋಷನ್ಸ್ ಅರ್ಪಿಸುವ ಜನತಾ ಅದಾಲತ್, ಇದು ಜನಶ್ರೀ ಅದಾಲತ್ನಲ್ಲಿ ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಓಂ ಪ್ರಕಾಶ್ ರಾವ್ ಅವರ ವಿಚಾರಣೆ ಮುಂದುವರಿಯುತ್ತೆ.